ತಮ್ಮ ಸೊಸೆಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದ ಸಂಸದ ಕರಡಿ ಸಂಗಣ್ಣ ಕರಡಿ ಸಂಗಣ್ಣ ಸೊಸೆ ಮಂಜುಳಾ ಕರಡಿಗೆ ಬಲಿಯುತ್ತ ಬಿಜೆಪಿಯ ಟಿಕೆಟ್ ಟಿಕೆಟ್ ನೀಡಲು ವಿಳಂಬ ಆಗಿದ್ದ ಹಿನ್ನೆಲೆಯಲ್ಲಿ ಬೆಂಬಲಿಗರ ಸಭೆಯಲ್ಲಿ ಒಂದು ರೀತಿ ಸಂಸದರು ಗದ್ದಲ ನಡೆಸಿದ್ರು ಸಭೆ ನಡೆಸಿದ್ರು ಬೆಂಬಲಿಗರ ಸಭೆ ಕರೆದು ಬಿಜೆಪಿ ವಿರುದ್ಧ ಸಮರ ಸಾರಿದ್ರು ಕರಡಿ ಸಂಗಣ್ಣ ಕೊಪ್ಪಳ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡುವಂತೆ पट हिड़ू करडि संगण कड़े जे डी एस संपर्कदू कूड़ा इन कड़े बीजेपी टिकेटू कूड़ा हेल्ता कोने तम सोसे टिकेट को यशस्वी संसदरवर कुटुंब के टिकेट को अंत हईकमांडते जे डी एस के हि अंत पटु हिड़द करणि संगण बेबलीगर साकु हाँता बंद पंचमसाली समुदाय प्रभावी नायक करडि संगण्ण कोनेगू संसद करडि संगण्ण अवर ओत्तडक्के हैकमांड मणिदिद्या अन्नो प्रश्ने इन्नू खचितवागिल्ल इवत्तु संजे ओळगागि अंत हेळलाग्ता इदे ई घोषणेयल्लि करडि संगण्ण सोसे मंजुळा करडिगे टिकेट सिगुत्ते एन्नुव लेक्काचारदल्लि इदे हीगागि ओंदु वेळे बिजेपि इंद मंजुळा करडिगे टिकेट सिक्किदे आद्रे यावुदे कारणक्कू पक्ष तोरेयुवंत मातु इल्ल जेडीएस होगुवंत प्रश्ने उद्भविसोदिल्ल करडि संगण्ण बीजेपी उळिदुकोळ्तारे अवर सोसेगे टिकेट कोडिसुवल्लि यशस्वी आगुत्तारे हीगागि जेडीएस होगुवंत सन्निवेश उद्भव आगोदिल्ल पंचमसाली समुदायद प्रभावी नायकरागिरुवंत करडि संगण्ण कळेद बारी बीजेपी अभ्यर्थियागि लोकसभेगे स्पर्धिसि गेलुवन्न दाखलिसिदरु ई बारी विधानसभेगे बरबेकु एन्नुव निट्टिनल्लि साकष्टु ಒತ್ತಡವನ್ನ ಒತ್ತಾಯವನ್ನ ಬಿಜೆಪಿ ಹೈಕಮಾಂಡ್ಗೆ ಹೇರ್ತಾ ಬಂದಿದ್ರು ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಇವರ ಒತ್ತಡವನ್ನ ಒತ್ತಡಕ್ಕೆ ಮಣಿಲಿಲ್ಲ ಎನ್ನುವ ಮಾತುಗಳು ಕೇಳಿ ಬಂದಾಗ ಇನ್ನೇನು ಕರಡಿ ಸಂಗಣ್ಣ ಅವರು ಜೆಡಿಎಸ್ ಗೆ ಹೋಗ್ಬಿಟ್ರಂತೆ ಹೋಗ್ತಾರಂತೆ ಮಾತುಕತೆ ನಡೆದಿದೆಯಂತೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರಂತೆ ಮಾನಸಿಕವಾಗಿ ತೀರ್ಮಾನ ಮಾಡಿದ್ದಾರಂತೆ ಹೀಗೆಲ್ಲ ಮಾತುಗಳೆಲ್ಲ ಕೇಳಿ ಬರ್ತಿತ್ತು ಈಗ ಜೆಡಿಎಸ್ ಗೆ ಹೋಗುವಂತ ಪ್ರಶ್ನೆ ಇಲ್ಲ ಎಂಬ ರೀತಿಯಲ್ಲಿ ಫಲಿತಾಂಶ ಹೊರಬೀಳಬಹುದು ಅಂತ ಅಂದುಕೊಂಡಿದ್ದಾರೆ ಮಂಜುಳಾ ಕರಡಿಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಗಬಹುದು ಇವತ್ತು ಸಂಜೆವರೆಗೆ ಘೋಷಣೆ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಕರಡಿ ಸಂಗಣ್ಣ ಅವರ ಒತ್ತಾಯ ಒತ್ತಡ ಜೊತೆಗೆ ಅಸಮಾಧಾನಗೊಂಡು ಪ್ರತ್ಯೇಕ ಸಭೆ ನಡೆಸಿದಂತ ಆ ಸಭೆಗೆ ಒಂದು ರೀತಿ ಫಲಶ್ರುತಿ ಸಿಕ್ಕಂತ ಆಗಿದೆ ಇನ್ನು ಮುಂದೆ ನೋಡಬೇಕು ಫೈಟ್ ಇಲ್ಲಿ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುತ್ತಾರೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡುತ್ತಾರೆ ನಾಗರಾಜ್ ಮಂಜುಳಾ ಕರಡಿಗೆ ಟಿಕೆಟ್ ಸಿಕ್ಕರೆ ಅಸಮಾಧಾನಗಳೆಲ್ಲ ಸಂಪೂರ್ಣ ಆದಂಗೆ ಆಗುತ್ತೆ ಹಾಗಾದ್ರೆ ದಷ್ಟ ಏನಂತಂದ್ರೆ ಏನು ನಿನ್ನೆ ತಾನೇ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಏನಂದ್ರೆ ಟಿಕೆಟ್ ನೀಡಬೇಕಂತ ಹೇಳಿ ಸ್ವತಃ ಸಂಸದರಂತ ಕರಡಿ ಸಂಗಣ್ಣವರು ಪಟ್ಟಿ ಹಿಡಿದಿದ್ರು ಸ್ವತಃ ಅವರ ಬೆಂಬಲಿಗರು ನಿನ್ನೆ ಏನಂದ್ರೆ ಬಹಿರಂಗ ಸಭೆ ನಡೆಸುವ ಮೂಲಕ ಹೈಕಮಾಂಡ್ ಗೆ ಒಂದು ಸಂದೇಶನವನ್ನು ಮಾಡಿದ್ರು ಅಂದ್ರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಲಿಂಗಾಯತರ ನಾಯಕರಾದಂತ ಜಗದೀಶ್ ಶೆಟ್ಟರ್ ಇರುವುದು ಮತ್ತು ಲಕ್ಷ್ಮಣ ಸವದಿ ಸೇರಿದಂತೆ ಇವರು ಕೂಡ ಏನಂದ್ರೆ ಸಂಸದ ಕರಡಿ ಸಂಗಣ್ಣವರು ಕೂಡ ಏನಂದ್ರೆ ಪಂಚಮಿ ಸಾಲ ಸಮುದಾಯದ ಅದು ಲಿಂಗಾಯತ ಸಮುದಾಯದ ಒಂದು ಪ್ರಭಾವಿ ಮುಖಂಡ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿ ಸಂಸದಗೆ ಟಿಕೆಟ್ ನೀಡಬೇಕು ಟಿಕೆಟ್ ನೀಡಿದ್ರೆ ಈ ಬಾರಿ ಖಂಡಿತವಾಗೂ ಕೂಡ ಇಲ್ಲಿ ಕಾಂಗ್ರೆಸ್ ಅನ್ನ ಮಾಡಿಸ್ತೇವೆ ಅಂತ ಹೇಳಿ ಸ್ವತಃ ಏನಂದ್ರೆ ನಿನ್ನೆ ಬೆಂಬಲಿಗರು ಸಭೆ ಮಾಡಿದ್ರು ತದನಂತರ ಏನಂದ್ರೆ ನೀವು ಟಿಕೆಟ್ ನೀಡದಿದ್ರೆ ನಾವು ಅವ್ರನ್ನ ಜೆಡಿಸಿ ಕಳಿಸ್ತೀವಿ ಸಂಸದರ ಕರಡಿ ಸಂಗಣ್ಣ ಜೆಡಿಸಿ ಕಳಿಸಿ ಎಲ್ಲ ಟಿಕೆಟ್ ಪಡೆದು ನಿಲ್ತೀವಿ ಅಂತ ಹೇಳಿ ಸ್ವತಃ ಬೆಂಬಲಿಗರು ನಿನ್ನೆ ಬಹಿರಂಗ ಸಭೆ ನಡೆಸಕ ಒಂದು ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಿದ್ರು ಆದ್ರೆ ಆ ಸಭೆಯ ಸಭೆಯಲ್ಲಿ ಅಥವಾ ಏನಂದ್ರೆ ಹೈಕಮಾಂಡ್ನ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಆದ್ರೆ ಬಿ ಎಲ್ ಸಂತೋಷ್ ಇರ್ಬೋದು ಯಡಿಯೂರಪ್ಪನವರು ಸಭೆ ನಡೆಸುತ್ತಿದ್ದಿರುವಾಗಲೇ ಏನಂದ್ರೆ ಸಂಸದ ಕರಡಿ ಸಂಗಣ್ಣವರಿಗೆ ಕರೆ ಮಾಡಿದ್ರು ನೀವು ಒಂದಿನ ಟೈಮ್ ಕಾಲಾವಕಾಶ ಕೊಡಿ ನಾವೇನಾದ್ರೂ ಮಾಡಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಆಗ ಆ ಸಭೆಯಲ್ಲಿ ಕರಡಿ ಸಂಗಣ್ಣವರು ಕೂಡ ಹೇಳ್ಕೊಂಡಿದ್ರು ಇಲ್ಲ ನಾವು ಒಂದಿನ ಟೈಮ್ ಕೊಡ್ತೀನಿ ತದನಂತರ ನಿರ್ಧಾರವನ್ನ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಇದೀಗ ಸ್ವತಃ ಹೈಕಮಾಂಡ್ ಅವರು ಒಂದು ಏನು ಬಲ್ಲಂಬರುಗಳ ಮಾಹಿತಿ ಪ್ರಕಾರ ಅವರ ಸೊಸೆಗೆ ಅಂದ್ರೆ ಮಂಜುಳ ಅಂದ್ರೆ ಅವರ ಪುತ್ರರ ಹೆಂಡತಿಗೆ ಏನಂದ್ರೆ ಅವತ್ತು ಟಿಕೆಟ್ ಕೊಡುವಂತ ನೀಡಿತೀವಿ ಅಂತ ಹೇಳಿ ಮಾಹಿತಿ ನೀಡಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗಲಿದೆ ಅಥವಾ ಏನ ಡ್ಯಾಮೇಜ್ ಗೆ ಕಂಟ್ರೋಲ್ ಮಾಡ್ತಾರೆ ನೋಡ್ಬೇಕು ದಶರಥ್ ಥ್ಯಾಂಕ್ ಯು ನಾಗರಾಜ್